Sri Mahaganapataye Namaha, Sri Gurubhyo Namaha, Hari Om. ಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಡಿಸೆಂಬರಲ್ಲಿ ಶುಕ್ರಗ್ರಹ ಶನಿಗ್ರಹವನ್ನು ಸಂಧಿಸ್ತಾ ಇರೋದ್ರಿಂದ ಶುಕ್ರ ಶನಿ ಇಬ್ಬರೂ ಕೂಡ ಮಕರ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೇನೇನು ಫಲ, ಯಾವ ರಾಶಿಯವರಿಗೆ ಅದೃಷ್ಟ, ಐಷಾರಾಮಿ ಜೀವನ ಅನ್ನೋದು ಸಿಗುತ್ತೆ. ಶುಕ್ರ ಅಂದರೆ ವೈಭವ, ಧನಕ್ಕೆ ಧನ, ಎರಡನೇ ಮನೆ ಅಧಿಪತಿ, ವೃಷಭ ರಾಶಿ ಅಧಿಪತಿ, ಧನಕ್ಕೂ ಕೂಡ ಕಾರಕ. ಗುರುವಿನಂತೆ ಶುಭ ಫಲಗಳನ್ನು ಕೊಡುವಂತಹ ಶಕ್ತಿ ಶುಕ್ರ ಗ್ರಹನಿಗಿರೋದ್ರಿಂದ, ಶುಕ್ರ ಮತ್ತು ಶನಿ ಸ್ನೇಹಿತರಾಗಿರೋದ್ರಿಂದ, ಈಗ ಮಕರ ರಾಶಿಯಲ್ಲಿ ಶುಕ್ರ ಶನಿ ಇಬ್ಬರು ಸಹ ಸಂಧಿಸ್ತಾ ಇರೋದ್ರಿಂದ ಈ ಡಿಸೆಂಬರ್ ತಿಂಗಳಲ್ಲಿ ಸಂಧಿಸ್ತಾ ಇದೆ. ನಿಮಗೆ ಯಾವ್ಯಾವ ರಾಶಿಯವರಿಗೆ ಐಷಾರಾಮಿ ಜೀವನ ಸಿಗುತ್ತೆ? ಶುಕ್ರ ಗ್ರಹ ಶುಭ ಗ್ರಹ ಆಗಿರುತ್ತೆ. ವ್ಯಕ್ತಿಯನ್ನು ರಾಜನಂತೆ ಜೀವನ ನಡೆಸೋದಕ್ಕೆ ಶುಕ್ರ ಗ್ರಹ ಮುಖ್ಯ ಕಾರಣ ಆಗುತ್ತೆ. ತಮ್ಮ ಜೀವನದಲ್ಲಿ ಎಲ್ಲ ಭೌತಿಕ ಸಂತೋಷವನ್ನು ಪಡಿಬೇಕಾದರೆ ಜಾತಕದಲ್ಲಿ ಶುಕ್ರ ಚೆನ್ನಾಗಿರಬೇಕು. ಈಗ ಶುಕ್ರ ಶನಿ ಇಬ್ಬರ ಸಂಯೋಗದಿಂದ ಯಾವ ರಾಶಿಯವರಿಗೆ ಐಷಾರಾಮಿ ಜೀವನ ಬರುತ್ತೆ ಅನ್ನೋಂಥ ವಿಚಾರ ತಿಳಿಸ್ತೀನಿ. ಶುಕ್ರ ಗ್ರಹ ಮಕರ ರಾಶಿಗೆ ಪ್ರವೇಶಿಸ್ತಾ ಇರೋದ್ರಿಂದ, ಶನಿ ಗ್ರಹ ಕೂಡ ಅದೇ ರಾಶಿಯಲ್ಲಿರೋದ್ರಿಂದ ಶನಿ ಶುಕ್ರರು ಮಕರ ರಾಶಿಯಲ್ಲಿ ಒಟ್ಟಿಗೆ ಸೇರಲಿದ್ದಾರೆ. ಈ 12 ರಾಶಿಗಳಲ್ಲಿ 4 ರಾಶಿಗಳಿಗೆ ತುಂಬ ಮಂಗಳಕರವಾಗುತ್ತದೆ. ಆ ರಾಶಿಗಳು ಯಾವುದು ಅಂದರೆ, ರಾಶಿಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಮೇಷರಾಶಿಯವರಿಗೆ 10ನೇ ಮನೆಯಲ್ಲಿ ಮಂಗಳ ಮತ್ತು ಶನಿ ಶುಕ್ರ ಮತ್ತು ಶನಿ ಸಂಯೋಗದಿಂದ ಈ ರಾಶಿಯವರ ಜೀವನ ಬದಲಾವಣೆಯಾಗಿ ಅಗಾಧವಾದ ಲಾಭವನ್ನು ತರುತ್ತದೆ. ದೊಡ್ಡ ಯಶಸ್ಸನ್ನು ನೀವು ಮೇಷರಾಶಿಯವರು ಪಡೆಯುತ್ತೀರಿ. ನಿಮ್ಮ ಆಸ್ತಿ ಹೆಚ್ಚಾಗುತ್ತದೆ. ಹೂಡಿಕೆ ಹೂಡಲು ಇದು ಉತ್ತಮ ಸಮಯ. ಸಡನ್ನಾಗಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಸ್ವಲ್ಪ ಹೊತ್ತಿಗೆ ಶೇರ್ ಮಾರ್ಕೆಟಲ್ಲಿ ಬೇಗ ದುಡ್ಡು ಲಾಭ ತಗೊಂಡ್ಬಿಡ್ತೀರಾ. ಆ ಥರ ಸಡನ್ನಾಗಿ ದುಡ್ಡು ಮಾಡುವಂಥದ್ದು, ಹೂಡಿಕೆ ಮಾಡೋದ್ರಲ್ಲಿ ಒಳ್ಳೆಯದು. ಉದ್ಯಮಿಗಳಿಗೂ ಈ ಸಮಯ ವರದಾನಕ್ಕಿಂತ ಕಡಿಮೆ ಏನಿಲ್ಲ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವುದಾದರೆ ಈ ಅವಧಿಯಲ್ಲಿ ನೀವು ಮಾಡಬಹುದು. ಇನ್ನು ರಾಶಿಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಕೂಡ ಶುಕ್ರ. ಶುಕ್ರ ಈಗ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಶನಿಗ್ರಹನನ್ನು ಸಂಧಿಸ್ತಾ ಇರೋದ್ರಿಂದ, ಶನಿಗ್ರಹ ನಿಮಗೆ ಯೋಗಕಾರಕನಾಗಿರೋದ್ರಿಂದ, ವೃಷಭ ರಾಶಿ ಅಧಿಪತಿ ಶುಕ್ರನಾಗಿರೋದ್ರಿಂದ ತನ್ನ ಸ್ಥಾನವನ್ನು ಬದಲಾಯಿಸುತ್ತಿದ್ದ ವೃಷಭ ರಾಶಿಯವರ ಮೇಲೆ ತುಂಬ ಪ್ರಭಾವ ಹೆಚ್ಚು ಇರುತ್ತದೆ. ನೀವು ನಿಮ್ಮ ಅದೃಷ್ಟ ಹೆಚ್ಚಾಗುತ್ತೆ. ಎಲ್ಲ ಕ್ಷೇತ್ರದಲ್ಲಿಯೂ ನಿಮಗೆ ಅದೃಷ್ಟ, ಯಶಸ್ಸು ಅನ್ನೋದು ಸಿಗಲಿದೆ. ಎಲ್ಲ ಕ್ಷೇತ್ರದಲ್ಲೂ ಸಂಪತ್ತು ಮತ್ತು ಸಂತೋಷ ಅನ್ನೋದು ಕೂಡ ಈ ಡಿಸೆಂಬರ್ 2021 ಹೆಚ್ಚಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಮಕರ ರಾಶಿ, 10ನೇ ರಾಶಿ ಮಕರ ರಾಶಿ. ಈ ಮಕರ ರಾಶಿಯಲ್ಲೇ ಶನಿಯ ಜೊತೆಗೆ ಶುಕ್ರನೂ ಸಹ ಸಂಧಿಸ್ತಾ ಇರೋದ್ರಿಂದ ಇಬ್ಬರೂ ಕೂಡ ಒಂದು ಶುಕ್ರ ಫಾಸ್ಟ್ ಗ್ರಹ, ಶನಿ ಸ್ಲೋ ಗ್ರಹ. ಹೀಗೆ ಶುಕ್ರ ಮತ್ತು ಶನಿ ಇಬ್ಬರು ಒಂದೇ ಕಡೆ ಒಬ್ರಿಗೊಬ್ಬರು ಒಂದೇ ಡಿಗ್ರಿಯಲ್ಲಿ ಸಂಧಿಸುವಂಥ ಸಮಯದಲ್ಲಿ ಶುಕ್ರನ ರಾಶಿಯ ಬದಲಾವಣೆ ಅನೇಕ ರೀತಿಯಲ್ಲಿ ಪ್ರಯೋಜನಕಾರಿಯಾಗುತ್ತೆ. ಮಕರ ರಾಶಿಯವರಿಗೆ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡಿತೀರಾ. ಹಳೆಯ ಸಮಸ್ಯೆಗಳು ನಿಮ್ಮದು ಕೊನೆಗೊಳ್ಳುತ್ತೆ. ಕುಟುಂಬದಲ್ಲಿ ಸಂತೋಷ ಅನ್ನೋದು ಇರುತ್ತೆ. ಹಣಕಾಸಿನ ಸ್ಥಿತಿ ಉತ್ತಮವಾಗುತ್ತದೆ ಮಕರ ರಾಶಿಯ ಜಾತಕರಿಗೆ. ಇನ್ನು ರಾಶಿಚಕ್ರದಲ್ಲಿ 12ನೇ ರಾಶಿಗೆ ಮೀನರಾಶಿ. ಹಾಗಾದರೆ ಮೀನರಾಶಿಯವರಿಗೆ ಏನು ಶುಭ ಫಲಗಳು ಸಿಗುತ್ತೆ ತಿಳಿಸಿ ಗುರೂಜಿ ಅಂತ ನೀವು ಹೇಳ್ತೀರಾ. ಮೀನರಾಶಿಯವರಿಗೆ ಹಣದ ಮಳೆ ಸುರಿಸಲಿದ್ದಾನೆ. ಯಾಕಂದರೆ 11ನೇ ಮನೆಯಲ್ಲಿರುವಂಥದ್ದು ಶುಕ್ರ. 11ನೇ ಮನೆಯಿಂದಾಗಿ ಏನು ಲಾಭಸ್ಥಾನ, ಹಣ ಅನ್ನೋದನ್ನು ಸುರಿಸ್ಬಿಡ್ತಾನೆ, ಮಳೆ ಸುರಿಸ್ತಾನೆ ಮೀನರಾಶಿಯವರಿಗೆ. ಹಲವು ರೀತಿಯಲ್ಲಿ ಧನಲಾಭವಾಗುತ್ತದೆ ಈ ಡಿಸೆಂಬರ್ 2021. ಮನೆ, ಕಾರನ್ನು ನೀವು ಖರೀದಿಸೋಕ್ಕೆ ಒಳ್ಳೆಯ ಸಮಯ. ನಿಮ್ಮ ಇಚ್ಛೆಯ ಕೆಲಸ, ನಮಗಿಂಥ ಕೆಲಸ ಬೇಕು ಗುರೂಜಿ, ಇಂಥ ಕಂಪ್ನಿಯಲ್ಲೇ ಸೇರಬೇಕು, ಇಂಥ ಸಾಫ್ಟ್ವೇರಲ್ಲೇ ನಾನು ಕೆಲಸ ಮಾಡಬೇಕು ಅಂತ ನಿಮ್ಮ ಆಸೆ ಇದ್ದರೆ ಆ ಕೆಲಸ ನಿಮಗೆ ಆಫರ್ ಅಲ್ಲಿಗೆ ಬರುತ್ತೆ ಡಿಸೆಂಬರಲ್ಲಿ. ಏನಾದರೂ ದೋಷಗಳಿದ್ದರೆ, ಏನಾದರೂ ಹಿಂದಿನ ಜನ್ಮದ ದೋಷಗಳು, ಋಣಬಾಧೆಗಳು ಏನೋ ಜಾತಕದಲ್ಲಿದ್ದರೆ ಜಾತಕ ತೋರಿಸಿ ಪರಿಹಾರವನ್ನು ಮಾಡಿಕೊಳ್ಳಿ. ಇವೆಲ್ಲ ಶುಭ ಫಲಗಳು ಗ್ರಹಗಳಿಂದ ಸಿಗುತ್ತೆ. ದೋಷ ಶಾಪಗಳಿದ್ದರೆ ಅಲ್ಲಿ ತಡೆಯಾಗುತ್ತೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.